ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ಥರ್ಡ್ ಸೆಮಿಸ್ಟರ್ನಲ್ಲಿ ಬರುವಂತಹ ಯೂಸರ್ ಮ್ಯಾನ್ಯುವಲ್ ಅನ್ನೋ ಪ್ರಶ್ನೆಯನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಯಾವುದಾದ್ರೂ ಒಂದು ಪ್ರಾಡಕ್ಟ್ ಕೊಟ್ಟು ಅದರ ಮೇಲೆ ಯೂಸರ್ ಮ್ಯಾನ್ಯುವಲ್ನ ಕ್ರಿಯೇಟ್ ಮಾಡಿ ಅಂತ ಹೇಳಿರ್ತಾರೆ. ಯೂಸರ್ ಮ್ಯಾನ್ಯುವಲ್ ಕ್ರಿಯೇಟ್ ಮಾಡುವಾಗ ಮೊದಲು ಆ ಪ್ರಾಡಕ್ಟ್ ಯೂಸರ್ ಮ್ಯಾನ್ಯುವಲ್ ಹೆಡ್ಡಿಂಗ್ ಹಾಕ್ತೀವಿ. ಸೊ ನಾನು ಎಕ್ಸಾಂಪಲ್ ಆಫ್ ಟಿವಿ ತೊಗೊಂಡಿದ್ದೀನಿ. ಸೊ ಆ ಟಿವಿಗೆ ನೀವು ಈ ಎಕ್ಸಾಂಪಲ್ ಆಫ್ ಟಿವಿ ಜಾಗದಲ್ಲಿ ಆ ಪ್ರಾಡಕ್ಟ್ಗೆ ಹೆಸರನ್ನು ಹಾಕಬೇಕು ಯಾವುದಾದ್ರೂ ಒಂದು. ಸೊ ಮೊದಲಿಗೆ ಒಂದು ಡಯಾಗ್ರಾಮ್ ಬಿಡಿಸ್ಬೇಕು. ಪ್ರಾಡಕ್ಟದ ಏನೇ ಡೀಟೇಲ್ಸ್ ಕೊಡೋದಿದ್ರು ಆ ಡಯಾಗ್ರಾಮ್ ಕೆಳಗಡೆನೇ ಕೊಡಬೇಕು. ಚೌಕಾಗಿ ಒಂದು ಮಾರ್ಜಿನ್ ಹಾಕೋಬೇಕು, ಬಾಕ್ಸ್ನ ಮಾರ್ಜಿನ್ ಹಾಕ್ಕೊಂಡು ಅದ್ರ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಮೊದಲು ನೇಮ್ ಆಫ್ ದ ಪ್ರಾಡಕ್ಟ್. ನಾವು ಇಲ್ಲಿ ನಾನು ಟಿವಿಗೆ TGS 2 ಟೆಲಿವಿಷನ್ ಅಂತ ಇಟ್ಟಿದ್ದೀನಿ ಹೆಸರನ್ನ. ಡಿಸ್ಪ್ಲೇ ಅವರು ನೀವು ಎಷ್ಟಾದರೂ ತೊಗೋಬೋದು, ಅದಕ್ಕೇನು ಕಂಡೀಷನ್ಸ್ ರೂಲ್ಸ್ ಇರೋದಿಲ್ಲ. ಬರೀ ಪ್ರಾಡಕ್ಟದ ಹೆಸರಷ್ಟೇ ಹೇಳಿರ್ತಾರೆ ಅವರು. ಅದ್ರ ಮೇಲೆ ನೀವು ಯಾವುದಾದ್ರೂ ಪ್ರಾಡಕ್ಟ್ ನೇಮ್ ಯಾವುದಾದ್ರೂ ಅದ್ರ ಸೈಜ್ ಬೇಕಾದ ತೊಗೋಬೋದು. ಸೊ ಇಲ್ಲಿ ನಾನು ಇಟ್ಟಿರೋದು ನೇಮ್ ಆಫ್ ದ ಪ್ರಾಡಕ್ಟ್ TGS 2 ಟೆಲಿವಿಷನ್. ಡಿಸ್ಪ್ಲೇ ಅದರದ್ದು 32 ಇಂಚ್. ಮೋಡ್ LED ಮೆಥಡ್. ರಿಮೋಟ್ ಕಂಟ್ರೋಲ್ ಎಸ್. ಟೈಪ್ ಆಂಡ್ರಾಯ್ಡ್. ಸೊ ಇದಿಷ್ಟು ಬೇಸಿಕ್ ಇಂಟ್ರೊಡಕ್ಷನ್ನ ಫಸ್ಟ್ ಮಾಡಬೇಕು. ಅದರಲ್ಲಿ ಸಿಗುವಂಥ ಇನ್ಪುಟ್ ಡಿವೈಸಸ್ ಏನೇನು, ಟಿವಿಯೊಂದಿಗೆ ಬರುವಂಥ ಡಿವೈಸಸ್ ಏನೇನು, ಅದನ್ನು ಸೆಕೆಂಡ್ ಬರಿಬೇಕು. ಮೊದಲು ಪ್ರಾಡಕ್ಟ್ ನೇಮ್, ಪ್ರಾಡಕ್ಟು ಯಾವ ಮೆಥಡ್ನಲ್ಲಿದೆ, ಪ್ರಾಡಕ್ಟ್ನ ಮೋಡ್ ಏನು, ಪ್ರಾಡಕ್ಟ್ನ ಸೈಜ್ ಏನು, ಪ್ರಾಡಕ್ಟ್ನ ಟೈಪ್ ಏನು, ಪ್ರಾಡಕ್ಟ್ನಲ್ಲಿ ಇರುವಂಥ ಎಕ್ಸ್ಟ್ರಾ ಕ್ವಾಲಿಟಿ ಏನು, ಅದನ್ನು ಬರೆದ ನಂತರ ಇನ್ಪುಟ್ಸ್ನ ಬರಿಬೇಕು. ಅಂದರೆ ಈ ಪ್ರಾಡಕ್ಟ್ ಜೊತೆ ಏನೇನು ಇನ್ಪುಟ್ ಸಿಗುತ್ತೆ. ಸೊ ಇದರಲ್ಲಿ ಸ್ಪೀಕರ್ಸ್ ಇರುತ್ತೆ ಎರಡು, ಒಂದು ರಿಮೋಟ್ ಸಿಗುತ್ತೆ, ಒಂದು HDMI ಕೇಬಲ್ ಸಿಗುತ್ತೆ ಅಂತ ಬರೆದಿದ್ದೀನಿ ಎಕ್ಸಾಂಪಲಲ್ಲಿ. ನೆಕ್ಸ್ಟ್ ಡಿಸ್ಕ್ರಿಪ್ಷನ್, ಪ್ರಾಡಕ್ಟ್ ಬಗ್ಗೆ ಒಂದು 3-4 ವಾಕ್ಯದಲ್ಲಿ ಎಕ್ಸ್ಪ್ಲನೇಷನ್ ಬರಿಬೇಕು. ದಿಸ್ ಟೆಲಿವಿಷನ್ ಗಿವ್ಸ್ ಹೈ ಬೆಸ್ಟ್ ವ್ಯೂವಿಂಗ್ ವಿತ್ 32 ಇಂಚಸ್ ಆಫ್ LED ಹೈ ಕ್ವಾಲಿಟಿ ಡಿಸ್ಪ್ಲೇ. ಸೊ ಈ ಟಿವಿ ಹೈ ಕ್ವಾಲಿಟಿ 32 ಇಂಚಿನ ಹೈ ಕ್ವಾಲಿಟಿ ಸೀನ್ಸ್ನ ಮತ್ತು ಡಿಸ್ಪ್ಲೇಯಲ್ಲಿ ಬೆಸ್ಟ್ ಕ್ವಾಲಿಟಿನ ಹೊಂದಿದೆ ಅಂತ ಬರೆದಂತೆ. ಇಟ್ ಈಸ್ ಎ ಸ್ಮಾರ್ಟ್ ಆಂಡ್ರಾಯ್ಡ್ ವರ್ಷನ್. ಇದು ಒಂದು ಸ್ಮಾರ್ಟ್ ಟಿವಿ ಮತ್ತು ಆಂಡ್ರಾಯ್ಡ್ ವರ್ಷನ್ ಇರುವಂಥ ಟಿವಿ. ಫೀಚರ್ಸ್ ಬರಿಬೇಕಾಗುತ್ತೆ. ಆ ಪ್ರಾಡಕ್ಟ್ ಬಗ್ಗೆ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಿರುವಂಥ ಯಾವುದೇ ಮಾಹಿತಿ ಫೀಚರ್ಸ್ನ ನೀವು ಹಾಕ್ಬೋದು. ಸೊ ನಾನು ಇಲ್ಲಿ ತೊಗೊಂಡಿರೋದು ಇಟ್ ಕಮ್ಸ್ ವಿತ್ ಫ್ರೀ ನೆಟ್ವರ್ಕ್ ಆಫ್ 1 ಇಯರ್, ನೆಟ್ಫ್ಲಿಕ್ಸ್, ಪ್ರೈಮ್ ಮತ್ತು ಹಾಟ್ಸ್ಟಾರ್ ಆ್ಯಪ್ಸ್ ಫ್ರೀ ಇರುತ್ತೆ. ಯು ಕ್ಯಾನ್ ಕನೆಕ್ಟ್ ಮೊಬೈಲ್. ಈ ರೀತಿ ಯಾವುದಾದ್ರೂ ನೀವು ಫೀಚರ್ಸ್ನ ಹಾಕ್ಬೋದು. ಸೊ ಮೂರು ಪ್ಯಾಟರ್ನ್ ಮಾಡಬೇಕು, ಏನು 4 ಆಗಬೇಕದು. ಮೊದಲು ಡಯಾಗ್ರಾಮ್ ಬರಬೇಕು. ಸೊ ಡಯಾಗ್ರಾಮ್ ಕೆಳಗಡೆ ಬೇಸಿಕ್ ಇಂಟ್ರೊಡಕ್ಷನ್ ಬರಬೇಕು. ನೆಕ್ಸ್ಟು ನಿಮ್ಮ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲನೇಷನ್ ಬರಿಬೇಕು. ನೆಕ್ಸ್ಟು ಅದರ ಫೀಚರ್ಸ್, ಎಕ್ಸ್ಟ್ರಾ ಏನು ಕ್ವಾಲಿಟೀಸ್ ಇದೆ ಅದ್ರ ಬಗ್ಗೆ ಬರಿಬೇಕು. ಇದಿಷ್ಟು ಬರೆದ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಕೂಡ ಧನ್ಯವಾದಗಳು.